thank you ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ಅನುಕೂಲವಾಗಿರುವಂಥ ಶೈಕ್ಷಣಿಕ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ತುಂಬ ಅನುಕೂಲವಾಗುತ್ತದೆ ಗೈಡ್ಸ್ ಆಗಿರ್ಬೋದು ಬುಕ್ ನೋಟ್ಬುಕ್ಸ್ ಆಗಿರ್ಬೋದು ಪೆನ್ಸ್ ಆಗಿರ್ಬೋದು ಅಥವಾ ಇನ್ನು ಏನಾದರೂ ಹೆಚ್ಚಿನ ಶೈಕ್ಷಣಿಕ ಸಾಮಗ್ರಿಗಳನ್ನು ತೆಗೆದುಕೊಂಡು ಮುಂದಿನ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳಿಸಲು ನಮಗೆ ತುಂಬ ಅನುಕೂಲವಾಗಿದೆ ನಾವು ನಮ್ಮ ಪೋಷಕರ ಮೇಲೆ ಅವಲಂಬಿತವಾಗೋದು ಸ್ವಲ್ಪ ಕಡಿಮೆ ಆಗಿದೆ ಆದ್ದರಿಂದ ನಾನು ಪ್ರದೀಪ್ ಈಶ್ವರ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಾವಿರ ರೂಪಾಯಿ ಹಣವನ್ನು ನಮಗೆ ಕೊಟ್ಟಿರೋದ್ರಿಂದ ನಾವು ಅವರ ಭರವಸೆಯನ್ನು ಈಡೇರಿಸಲು ಪ್ರಯತ್ನ ಪಡ್ತೀವಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಂಡು ಅವರ ಆಸೆಯನ್ನು ಈರಿಡಿಸ್ ಈರಿಡಿಸುತ್ತೇನೆಂದು ನಾನು ಈ ಈ ಸಮಯದಲ್ಲಿ ಹೇಳ್ತಾ ಸಮಯದಲ್ಲಿ ಹೇಳ್ತಾ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತುಂಬ ಬಡವರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ತುಂಬ ಸಹಾಯ ಮಾಡ್ತಾರೆ ಅವರು ನೀಟ್ ಕೋಚಿಂಗ್ ಕೊಡೋದಾಗಲಿ ಫ್ರೀಯಾಗಿ ಇವಾಗ ಎಲ್ಲ ಎಸ್ ಎಲ್ ಸಿ ಮಕ್ಕಳಿಗೆ ಸಾವಿರ ಸಾವಿರ ಹಣ ನೀಡ್ತಾ ಇರೋದಾಗಲಿ ತುಂಬ ಸಂತೋಷಕರ ವಶ್ ವಿಷಯವಾಗಿದೆ ಇದರಿಂದ ನಾವು ಪೇರೆಂಟ್ಸ್ಗೆ ಅವ್ರು ತಗೊಡ್ತಾರೆ ಅಂತ ಹೇಳಿಲ್ಲ ಅಂದ್ರೂ ಅವರಿಂದ ಆಗೋಷ್ಟು ಅವ್ರು ಹೆಲ್ಪ್ ಮಾಡ್ತಾರೆ ಅರೆ ಸರ್ ಯಾರು ಒಬ್ಬ ಬಡ ಮಕ್ಕಳು ಈಗ ನನ್ನ ಹತ್ರ ಈ ಬುಕ್ಕಿಲ್ಲ ನಾನು ಓದೋಕ್ಕಾಗಲ್ಲ ಆರ್ನೂರಿ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗಿಯೋಕ್ಕಾಗಲ್ಲ ಅಂತಿರೋ ಅಂಥ ಮಕ್ಕಳು ಕೂಡ ಸರಿಂದ ತುಂಬ ಆಗಿ ಅವರೆಲ್ಲ ಔಟ್ ಆಫ್ ಔಟ್ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರಿ ಇಪ್ಪತ್ತೈದು ನಮ್ಮ ಶಾಲೆಯಿಂದ ಹತ್ತರಿಂದ ಹದಿನೈದು ಮಕ್ಕಳನ್ನು ಒಬ್ಬ ಮಕ್ಕಳು ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗಿತೀವಿ ಅನ್ನೋ ಭರವಸೆ ನಮಗಿದೆ ಸರ್ ಈ ಥರ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಮಾಡಿ ಮತ್ತು ಅವರಿಂದ ಮಕ್ಕಳಿಗೆ ಮತ್ತೆ ಇನ್ನೂ ಹಳ್ಳಿ ಹಳ್ಳಿ ಮಕ್ಕಳಿಗೆ ಯಾರ್ದು ಯಾವುದೇ ಮಕ್ಕಳಿಗಾಗಲಿ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ನನಗೆ ಭರವಸೆ ಇದೆ ಸರ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಅವ್ರು ಬರ್ದಿರೋ ಬುಕ್ಸು ಎಲ್ಲ ಓದಿದ್ದೀನಿ ಮತ್ತು ಸರ್ ಹತ್ರ ಗುಡ್ ಕ್ಯಾರೆಕ್ಟರ್ ಇದೆ ಅದು ನನಗೆ ಇಷ್ಟ ಆಯಿತು ಸೊ ನನಗೆ ಸರ್ ಅಂದರೆ ಇಷ್ಟ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಕೊಡೋ ದುಡ್ಡಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತೆ ಈ ಪ್ರದೀಪ್ ಈಶ್ವರ್ ಸರ್ ಸಾವಿರ ರೂಪಾಯಿ ಕೊಡೋದ್ರಿಂದ ನಮ್ಮ ನಾವು ಬುಕ್ಸು ಪೆನ್ಸು ಜಾಮಿಟ್ರಿ ಬಾಕ್ಸು ಎಲ್ಲ ತಗೊಂತೀವಿ ಪ್ರದೀಪ್ ಈಶ್ವರು ಸರ್ ಕೊಟ್ಟಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಅವ್ರ ಆಸೆ ನೆರವೇರಿಸಬೇಕಂತ ಪ್ರದೀಪ್ ಈಶ್ವರಿಂದ ನಮಗೆ ತುಂಬಾ ಸರಿಂದ ತುಂಬ ಅನುಕೂಲ ಆಗಿದೆ ಯಾಕೆ ಅಂದರೆ ಅವರ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಳ್ಳಿ ಆರುನೂರ ಇಪ್ಪತ್ತೈದ್ಗೆ ಆರ್ನೂರು ಇಪ್ಪತ್ತೈದು ತೆಗಿಬೇಕು ಅಂತ ಪ್ರದೀಪ್ ಈಶ್ವರ್ ಸರ್ ಅವರ ಕನಸಾಗಿದೆ ಆ ಕನಸನ್ನು ಈಡೇರಿಸಬೇಕಂತ ನಮ್ಮ ಪ್ರದೀಪ್ ಈಶ್ವರಪ್ಪ ಸರ್ ಕೊಟ್ಟಿರೋದು ಒಳ್ಳೇದು ಅನ್ಸ್ತೈತೆ ಬಡ ಮಕ್ಳಿಗೆಲ್ಲರೂ ಸರ್ ಕೊಟ್ಟಿರೋದು ನಮ್ಗೆ ಒಳ್ಳೇದು ಪೆನ್ ಆಗಲಿ ಒಂದು ಜಾಮಿಟ್ರಿ ತಗೋಳೋಕೆ ನಮ್ಗೆ ಎಷ್ಟು ಒಳ್ಳೇದು ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಮಗೆ ಗೊತ್ತಿಲ್ಲ ಮತ್ತೆ ಸರ್ ಿಗೆ ಒಂದು ಸಲ ವೀಡಿಯೋ ಇತ್ತು ಅದರಲ್ಲಿ ಊಟ ತಿಂತಿದ್ದಾರೆ ಆ ಥರ ತಂದೆ ತಾಯಿನ ಯಾರಲ್ಲೂ ರೋಡಲ್ಲಿ ಬಿಡಬೇಡ್ರಿ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳ್ತೀನಿ ನಮಗೆ ಇವರು ಒಂದು ಸಾವಿರ ಕೊಟ್ಟಿರೋದು ಎಲ್ಲ ಮಕ್ಳಿಗೂ ಇನ್ಸ್ಪಿರೇಷನ್ನು ಅವರು ಆರ್ನೂರು ಇಪ್ಪತ್ತೈದು ಮಾರ್ಕ್ಸ್ ತೆಗ್ಯೋಕ್ಕೆ ಇನ್ಸ್ ಇನ್ಸ್ಪಿರೇಷನ್ ನಾವು ಯಾವ ಬುಕ್ಸ್ ಬೇಕೋ ನಮ್ಗೆ ಯಾವ ಬುಕ್ ಬೇಕೋ ಆ ಬುಕ್ ತಗೊಂಡು ಓದ್ಕೊಬೋದು ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು ಸರ್ ಅವ್ರದ್ದೊಂದು ಬುಕ್ ಓದಿದ್ದೀನಿ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಅದರಲ್ಲಿ ನಾವು ಎಲ್ಲಿ ಸೋಲ್ತೀವೋ ಅಲ್ಲೇ ಎದ್ದು ನಿಲ್ಲಬೇಕು ಅಂತ ಬರೆದಿದ್ದಾರೆ ಅವರು ಮತ್ತು ಎಲ್ಲಿ ನಮ್ಗೆ ಅವಮಾನ ಆಗುತ್ತೋ ನಾವು ಅಲ್ಲೇ ಬತ್ತಿ ಸಾಧಿಸಿ ತೋರಿಸ್ಬೇಕು ಅಂತ ಬರೆದಿದ್ದಾರೆ ಅದರಲ್ಲಿ ತುಂಬಾ ಒಳ್ಳೆ ವಿಷಯಗಳು ಬರೆದಿದ್ದಾರೆ ಸರ್ ಅವರು ಅವ್ರಿಗೆ ಅವ್ರಿಗೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನಾನು ಪ್ರದೀಪ್ ಸರ್ ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರು ಈ ಕೊಟ್ಟಿರುವಂಥ ಸಾವಿರ ರೂಪಾಯಿಯಲ್ಲಿ ನಾವು ಬಿರಿ ಪುಸ್ತಕದ ವಿಷಯ ಅಲ್ದಿರ ಬೇರೆ ವಿಷಯಗಳೆಲ್ಲ ತಿಳಿದುಕೊಳ್ಬೇಕು ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು ಯಾವ ಖಾಸಗಿ ಶಾಲೆಯಿಂದ ಕಡಿಮೆ ಕೂಡ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಮಕ್ಕಳೇ ಆರುನೂರು ಇಪ್ಪತ್ತದಕ್ಕೆ ಆರುನೂರ ಇಪ್ಪತ್ತು ತೆಗೆ ತಗೊಂಡು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಅವ್ರ ಆಸೆ ಆ ಆಸೆಯನ್ನು ನಾವು ನನ್ನ ಈಡೇಸ್ ಈಡೇಸ್ತೇವೆ ಎಂದು ಹೇಳ್ತಾ ಈ ಸಾವಿರ ರೂಪಾಯಿಯಲ್ಲಿ ನಾವು ಅನಾವಶ್ಯಕ ವಸ್ತುಗಳನ್ನು ತೆಗೆದುಕೊಂಡು ತೆಗೆದುಕೊಳ್ಳದಿರೋ ಅವಶ್ಯಕ ವಸ್ತುಗಳನ್ನು ತೆಗೆದುಕೊಂಡು ನಮ್ಮ ವಿದ್ಯಾಭ್ಯಾಸಕ್ಕೆ ವಿದ್ಯಾ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಉಪಯೋಗ ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂದು ಹೇಳುತ್ತೇನೆ ಹಾಗೆ ಪ್ರದೀಪ್ ಕಿಶೋರ್ ಸರ್ ಅವರು ಈ ಸಾವಿರ ರೂಪಾಯಿ ಕೊಟ್ಟಿರೋದ್ರಿಂದ ನಮ್ಮ ಹತ್ರ ಯಾವುದೇ ಒಂದು ವಸ್ತು ಈ ಇಲ್ದೇ ಇದ್ದರೆ ಆ ವಸ್ತುವನ್ನು ತೆಗೆದುಕೊಳ್ಬೇಕು ಎಕ್ಸಾಂಪಲ್ ಗೈಡ್ಸು ಜೆರಾಕ್ಸ್ ನೋಟ್ಸಸ್ಸು ಪೆನ್ಸಿಲ್ಲು ಪೆನ್ನು ಜಾಮಿಟ್ರಿ ಮ್ಯಾಥಮೆಟಿಕ್ ಇನ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಯಾವುದೇ ಥರ ವಸ್ತುಗಳನ್ನು ಇಲ್ದಿರ ನಮ್ಮ ಹತ್ರ ತಗೊಂಡು ತಗೊಳ್ಬೇಕು ಎಂದು ಈ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಪ್ರದೀಪ್ ಈಶ್ವರ್ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ವೆರಿ ವೆರಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ರೆ ಎಂದು ಹೇಳ್ತೇನೆ ನಂಗೆ ಪ್ರದೀಪ್ ಈಶ್ವರನ್ನ ಅವ್ರೆಂದರೆ ತುಂಬ ಇಷ್ಟ ಅವ್ರು ಬಡವರಿಗೋಸ್ಕರ ಜಾಸ್ತಿ ಮಾಡ್ತಾವ್ರೆ ನಾವು ಚೆನ್ನಾಗಿ ಓದಿ ನಾನು ಐ ಎ ಎಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅವ್ರ ಅವ್ರು ಇಷ್ಟು ನಮಗೆಲ್ಲ ಇಷ್ಟು ಮಾಡ್ತಾವ್ರೆ ನಾನು ಅವ್ರಿಗೋಸ್ಕರ ಐ ಎ ಎಸ್ ಮಾಡಿ ನಾನು ಗಿಡ್ನಳ್ಳಿ ಶಾರೆಯಿಂದ ಹೋಗಿ ನಿಮ್ಮ ನಿಮ್ಮ ಹತ್ರ ಬರ್ತೀನಿ ಸರ್ ಚೆನ್ನಾಗಿ ಓದ್ತೀನಿ ಸರ್ ನನ್ನ ಹೆಸರು ಅಭಿಲಾಷ್ ನಾನು ಸರ್ಕಾರಿ ಪ್ರೌಢಶಾಲೆ ಗಿಡ್ನಳ್ಳಿ ಓದುತ್ತಿದ್ದೇನೆ ಹತ್ತನೇ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇದು ಪ್ರದೀಪ್ ಈಶ್ವರು ಸರ್ ಅವರು ಈ ಸಾವಿರ ರೂಪಾಯಿ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಬಡವರೆಲ್ಲರಿಗೂ ಏನೇನು ಬೇಕು ವಿದ್ಯಾಭ್ಯಾಸಕ್ಕೆ ಏನೇನು ಬೇಕು ವಸ್ತುಗಳೆಲ್ಲ ತಗೊಳ್ಳೋಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ